ಕೇಸರಿಪಾಳ್ಯದಲ್ಲಿ ಟಿಕೆಟ್ ಸರ್ಕಸ್ ಇನ್ನೂ ಕೂಡ ಬಿರುಸುಗೊಳ್ತಾ ಇದೆ. ಇವತ್ತು ನಿರ್ಧಾರ ಆಗಲಿದೆ ಆಕಾಂಕ್ಷಿಗಳ ಭವಿಷ್ಯ. ಒಂದೊಂದು ಕ್ಷೇತ್ರದಿಂದಲೂ ಮೂರ್ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ. ಇವತ್ತು ನಿರ್ಧಾರ ಆಗಲಿದೆ ಆಕಾಂಕ್ಷಿಗಳ ಭವಿಷ್ಯ. ಬಿಜೆಪಿ ಹೈಕಮಾಂಡ್ ನಾಯಕರ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಇವತ್ತು ಮತ್ತೆ ನಡ್ಡಾ ನಿವಾಸದಲ್ಲಿ ಟಿಕೆಟ್ ಹಂಚಿಕೆಯ ವಿಚಾರವಾಗಿ ಮೀಟಿಂಗ್ ನಡೆಸಲಾಗುತ್ತೆ. ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಕೂಲಂಕುಷ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಬಿಎಸ್ವೈ ಅಮಿತ್ ಶಾ ಸೇರಿ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಹೈಕಮಾಂಡ್ ಕೈ ಕೇಸ್ ಸೇರಿದೆ ಶಿಫಾರಸಿನ ಪಟ್ಟಿ. ಪ್ರತಿ ಕ್ಷೇತ್ರಕ್ಕೆ 3ರಂತೆ 224 ಕ್ಷೇತ್ರಗಳ ಲೀಸ್ಟ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಕೇಸರಿಪಾಳ್ಯದಲ್ಲಿ ಟಿಕೆಟ್ ಸರ್ಕಸ್ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾವ ಆಕಾಂಕ್ಷಿನ ಅಭ್ಯರ್ಥಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋ ವಿಚಾರ. ಸೊ ಹಾಗಾದರೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಿಜೆಪಿ ಅಜೆಂಡಾಗಳು ಏನು ಅಂತ ಗಮನಿಸೋದಾದರೆ, 4-5 ಬಾರಿ ಗೆದ್ದಿರುವ ಶಾಸಕರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ವಿಚಾರ, ವಲಸೆ ಬಂದ ಎಲ್ಲ ಶಾಸಕರಿಗೆ ಟಿಕೆಟ್ ನೀಡಬೇಕಾ ಅನ್ನೋ ಪ್ರಶ್ನೆ, 75 ವರ್ಷ ವಯಸ್ಸು ದಾಟಿದವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ, ಕೋಕು ಕೊಡಬೇಕಾ, ಇದೆಲ್ಲ ತಂದೆ ಮಕ್ಕಳಿಗೆ ಟಿಕೆಟ್ ನೀಡಬೇಕಾ ಬೇಡವಾ, ತಂದೆಗೆ ಬದಲಾಗಿ ಮಗನಿಗೆ ಟಿಕೆಟ್ ನೀಡಬೇಕಾ, ಅಂದರೆ ಕುಟುಂಬ ರಾಜಕೀಯ ಆಗಬಾರ್ದು ಬಿಜೆಪಿಯಲ್ಲೂ, ಒಂದು ಕಡೆ ಮಗ ಒಂದು ಕಡೆ ಅಪ್ಪ ಸ್ಪರ್ಧೆ ಮಾಡೋದು, ಇಬ್ಬರು ಗೆಲ್ಲೋದು, ಇಬ್ಬರು ಶಾಸಕರಾಗೋದು, ಇದು ಬೇಕಾ ಬೇಡವಾ, ಮಗನಿಗೆ ಬೇಕಾ ಅಥವಾ ಅಪ್ಪನಿಗೆ ಬೇಕಾ ಅನ್ನೋ ವಿಚಾರ, ಇವೆಲ್ಲವೂ ಕೂಡ ಬಿಜೆಪಿಯ ಅಜೆಂಡಾಗಳು. ಜೊತೆಗೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ 3-4 ಅಭ್ಯರ್ಥಿಗಳಿದ್ದಾರೆ. ಇದೆಲ್ಲದರ ಲೀಸ್ಟ್ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ, ಯಾರೆಲ್ಲ ಪ್ರಬಲ ಆಕಾಂಕ್ಷಿಗಳು ಅಂತ. ಸೊ ಇದರಲ್ಲಿ ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಆಯ್ಕೆಯ ಮಾನದಂಡ ಏನು, ಅಭ್ಯರ್ಥಿ ವಯಸ್ಸನ್ನು ಪರಿಗಣನೆ ಮಾಡಲಾಗುತ್ತೆ, ಜಾತಿ ಸಮುದಾಯಗಳ ಬೆಂಬಲ ಆ ಕ್ಷೇತ್ರದಲ್ಲಿ ಎಷ್ಟಿದೆ, ಯಾವ ಜಾತಿ ಸಮುದಾಯಕ್ಕೆ ಬೆಂಬಲ ಜಾಸ್ತಿ ಇದೆ ಆ ಅಭ್ಯರ್ಥಿ, ಜೊತೆಗೆ ಕ್ಷೇತ್ರದಲ್ಲಿ ವರದಿ ನಡೆಸಿದೆ ಈಗಾಗಲೇ ಬಿಜೆಪಿ, ಯಾರು ನಿಲ್ಲಿಸಿದ್ರೆ ಗೆಲ್ಬೋದು ಬಿಜೆಪಿ ಅಂತ, ಈ ವರದಿ ಆಧಾರಿತ, ಜೊತೆಗೆ ಅಭ್ಯರ್ಥಿಯ ಗೆಲ್ಲುವ ಸಾಮರ್ಥ್ಯ, ಕಾರ್ಯಕರ್ತರ ಒಂದು ಬೆಂಬಲ ಎಷ್ಟಿದೆ, ಅಲ್ಲಿನ ಜನತೆ ಬೆಂಬಲ ಎಷ್ಟಿದೆ, ಇದೆಲ್ಲ ಆ ಅಭ್ಯರ್ಥಿಗೆ ಗೆಲ್ಲುವಂಥ ಶಕ್ತಿ ಆ ಕ್ಷೇತ್ರದಲ್ಲಿ ಇದೆಯಾ, ಸಾಮರ್ಥ್ಯ ಇದೆಯಾ, ಇದೆಲ್ಲದನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಅದಾದ ನಂತರ ಟಿಕೆಟನ್ನು ಅನೌನ್ಸ್ ಮಾಡುವಂಥದ್ದು. ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿ ನಿಂತರೆ ಅಲ್ಲಿ ಬಿಜೆಪಿ ಗೆಲ್ಲತ್ತೆ, ಗೆಲ್ಲುವ ಕುದುರೆಗೆ ಟಿಕೆಟ್ ಅಷ್ಟೇ ಬಿಜೆಪಿ ಅಜೆಂಡಾ. ಅಲ್ಲಿ ಆ ಕ್ಷೇತ್ರದಲ್ಲಿ ಯಾವ ಸಮುದಾಯ ಪ್ರಾಬಲ್ಯವನ್ನು ಹೊಂದಿರುತ್ತೆ, ನಿರ್ಣಾಯಕ ಮತದಾರರು ಯಾರು, ಯಾವ ಸಮುದಾಯದವರು, ಆ ಸಮುದಾಯದಿಂದ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಗೆಲ್ತಾರಾ ಈ ಅಭ್ಯರ್ಥಿ, ಇದೆಲ್ಲದನ್ನು ಕೂಡ ಕೂಲಂಕುಷವಾಗಿ ಲೆಕ್ಕಾಚಾರವನ್ನು ಹಾಕಿ ಈಗಾಗಲೇ ಬಿಎಸ್ವೈ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂತು ಮಾತುಕತೆ ನಡೆಸಿ ಒಂದು ಲೀಸ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಂದು 3 ಜನ ಆಕಾಂಕ್ಷಿಗಳಿದ್ದಾರೆ ಅಂದರೆ ಅಷ್ಟು ಜನದ್ದು ತೆಗೆದುಕೊಂಡು ಹೋಗಿರ್ತಾರೆ. ಸೊ ಇದರಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಅಲ್ಲಿ ಬಿಜೆಪಿ ಗೆಲ್ಲತ್ತೆ, ಇದೆಲ್ಲದನ್ನು ಕೂಡ ಡಿಸ್ಕಷನ್ ಆಗುತ್ತೆ ಇವತ್ತಿನ ಮೀಟಿಂಗ್ನಲ್ಲಿ. ಮತ್ತಷ್ಟು ಮಾಹಿತಿ ವಿಶೇಷ ಪ್ರತಿನಿಧಿ ಅರುಣ್ ಸರ್ ನೀಡ್ತಾ ಹೋಗ್ತಾರೆ. ಅರುಣ್ ಸರ್, ಈಗ ಬಿಜೆಪಿಯಲ್ಲಿ ಯಾವಾಗ ಲೀಸ್ಟ್ ಅನೌನ್ಸ್ ಆಗತ್ತೆ ಅನ್ನೋ ಕುತೂಹಲದ ಜೊತೆಗೆ ಯಾರಿಗೆ ಅನೌನ್ಸ್ ಮಾಡ್ತಾರೆ ಕಾದು ನೋಡುವಂಥ ತಂತ್ರವನ್ನು ಈಗಾಗಲೇ ಕಾಂಗ್ರೆಸ್ ಜೊತೆಗೆ JDS ಮಾಡ್ತಾ ಇದೆ. ಸೊ ಯಾವಾಗ ಅನೌನ್ಸ್ ಆಗ್ಬೋದು, ಜೊತೆಗೆ ಈ ಅಜೆಂಡಾ, ಗೆಲ್ಲುವ ಕುದುರೆಗೆ ಆ ಒಂದು ಪಟ್ಟವನ್ನು ಕೊಡುವಂಥ ಕೆಲಸ, ಇದೆಲ್ಲದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ವಿದ್ಯಾ, ಯಾವಾಗಲೂ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಿಗಿಂತ ಮೊದಲು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಿದ್ದಿದೆ ಬಿಜೆಪಿ. ಆದ್ರೆ ಈ ಬಾರಿ ಮೊದಲು JDS ನಿಂದ ಒಂದು ಪಟ್ಟಿ, ಕಾಂಗ್ರೆಸ್ 2 ಪಟ್ಟಿಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಬಿಜೆಪಿ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಕಾರಣ ಬಂಡಾಯದ ಒಂದು ಭೀತಿ ಇರಬಹುದು, ಅಥವಾ ಅತೃಪ್ತಿ ಅಸಮಾಧಾನ ಬುಗಿಲೇಳುತ್ತೆ ಎನ್ನುವಂತ ಆತಂಕ ಇರಬಹುದು, ಅಥವಾ ಕಾಂಗ್ರೆಸ್ ಮತ್ತೆ JDS ನಿಂದ ರಿಜೆಕ್ಟ್ ಆದಂತವ್ರು, ಗೆಲ್ಲುವ ಕುದುರೆಗಳಿಗೆ ಅಲ್ಲಿ ಟಿಕೆಟ್ ಸಿಗದೆ ಹತಾಶರಾದಂತವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆದು ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತ ಆತಂಕ ಇರಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಕ್ಷೇತ್ರಗಳಲ್ಲಿ ಒಂದೊಂದು ಟಿಕೆಟ್ಗೆ ಒಂದೊಂದು ಸ್ಥಾನದಲ್ಲಿ 5-5, 6-6 ಜನ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಯಾರು ಕೊಡಬೇಕು ಅನ್ನುವಂತ ಒಂದು ಪ್ರಶ್ನೆ ಇರಬಹುದು. ಕೆಲವು ಕಡೆಗಳಲ್ಲಿ ಒಬ್ಬರೇ ವ್ಯಕ್ತಿ ಎರಡೆರಡು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಯಾಗಿದ್ದಾರೆ, ಅವರಿಗೆ ಕೊಡಬೇಕೋ ಬೇಡವೋ ಅನ್ನುವಂತ ಸಮಸ್ಯೆ, ಹೀಗೆ ಹಲವಾರು ಕಾರಣಗಳಿಂದಾಗಿ ಬಿಜೆಪಿಯ ಟಿಕೆಟ್ ಒಂದು ಆಯ್ಕೆ ಅಥವಾ ಅಭ್ಯರ್ಥಿಗಳ ಆಯ್ಕೆ ತೀರಾ ತಡವಾಗ್ತಾ ಇತ್ತು. ಆದರೆ ಇವತ್ತು ಬಿಜೆಪಿಯ ಚುನಾವಣಾ ಸಮಿತಿಯ ಸಭೆ ಇದೆ. ಈ ಸಭೆಯಲ್ಲಿ ಸುಮಾರು 150 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವಂತ ನಿರೀಕ್ಷೆ ಇದೆ. ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿ ಸಭೆಯ ನಂತರ ಏನಾಗುತ್ತೆ ಅನ್ನುವಂತ ಒಂದು ಸ್ಪಷ್ಟನೆ ಗೊತ್ತಾಗುತ್ತೆ. ಚುನಾವಣಾ ಸಮಿತಿಯಲ್ಲಿ ಹಾಗೂ ಸಂಸದೀಯ ಸಮಿತಿ ಎರಡರಲ್ಲೂ ಕೂಡ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು, ಅದೇ ರೀತಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕೂಡ ಇದ್ದಾರೆ. ಬಹುಶಃ ಇವರಿಬ್ಬರ ಮಾತು ಅಲ್ಲಿ ಎಷ್ಟು ಮಟ್ಟಿಗೆ ನಡೆಯುತ್ತೆ. ಇದರ ಜೊತೆಗೆ ರಾಜ್ಯ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರದಾನ್, ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ನೋಡ್ಬೇಕು ಈ ಸಭೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ. ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕರ್ನಾಟಕದವರೇ ಆಗಿರೋದ್ರಿಂದ ಬಹುಶಃ ಈ ಒಂದು ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಆಗುತ್ತೆ, ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ಹೇಳಿ ಸಮಾಲೋಚನೆ ಮಾಡಿ ನಂತರ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ನಿನ್ನೆನೇ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಸಭೆಯ ಬಳಿಕ ಒಂದು ಅಂತಿಮ ತೀರ್ಮಾನವನ್ನು ಅವರು ಪ್ರಕಟಿಸುವಂತಹ ಸಾಧ್ಯತೆಗಳಿದೆ. ಈಗ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾತ್ರಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಮೈಸೂರಿನಲ್ಲಿ ಅವರು ಸ್ಟೇ ಆಗ್ತಾ ಇದ್ದಾರೆ. ನಾಳೆ ಬನ್ನೇರಗಡದಲ್ಲಿ ಬಂಡೀಪುರದಲ್ಲಿ ಅವರ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಆಗಿ ಅವರು ವಾಪಸ್ ಹೋದ ಬಳಿಕ ಸೋಮವಾರ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ವಿದ್ಯಾ